ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಬೆಳಿಗ್ಗೆ 6 ಗಂಟೆ ಆಗೈತಿ ನಾಷ್ಟಕ್ಕೆ ನಾನು ಟೊಮ್ಯಾಟೊ ಬಾತ್ ಮಾಡತ್ತಿದ್ದೀನಿ ಬರ್ರಿ ಹಾಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ ಫಸ್ಟು ಕುಕ್ಕರ್ಗೆ ನಾನು ಒಂದು ದೊಡ್ಡ ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಂಡೇನಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಅನಾನಸು ಮರಾಠ ಮೊಗ್ಗು ಮತ್ತು ಈರುಳ್ಳಿ ಸೇರಿಸ್ಕೊಳತ್ತೇನಿ ಸೇರಿಸ್ಕೊಂಡು ನೋಡಿ ಚೆಂದಾಗಿ ಫ್ರೈ ಮಾಡ್ಕೊಳತ್ತೇನಿ ಅದಾದಮೇಲೆ ಟೊಮೆಟೊ ಬಾತ್ ಅಂದಮೇಲೆ ಒಂದು 3 ಮೀಡಿಯಂ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡೇನಿ ಅದಾದಮೇಲೆ ರುಬ್ಕೊಂಡಿರೋ ಮಸಾಲೆ ಸೇರಿಸ್ಕೊಳತ್ತೇನಿ ನಾನು ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡೇನಿ ಅದಾದಮೇಲೆ 1/2 ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತೇನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ರುಬ್ಕೊಂಡಿರೋ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೇನಿ ನನಗೆ ಏನು ಪ್ಲ್ಯಾನಿಂಗ್ ಇರಲಿಲ್ಲ ಬೆಳಗ್ಗೆ ಏನು ಮಾಡಬೇಕು ಅಂತ ಹಾಗಾಗಿ ಇವತ್ತು ಕ್ವಿಕ್ಕಾಗಿ ಟೊಮ್ಯಾಟೊ ಬಾತ್ ಮಾಡತ್ತಿದ್ದೀನಿ ಅದಾದಮೇಲೆ 2 ಕಪ್ಪಷ್ಟು ಅಕ್ಕಿನ ನಾನು ಆಲ್ರೆಡಿ ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ನೆನೆಸ್ಕೊಂಡಿರೋ ಕಡಲೆಕಾಳನ್ನು ಸೇರಿಸ್ಕೊಳತ್ತೇನೆ ಇದನ್ನು ಒಗ್ಗರಣೆ ಒಳಗೆ ಸೇರಿಸ್ಕೋಬೇಕಾಗಿತ್ತು ನಾನು ಮರೆತೇನೆ ಹಾಗಾಗಿ ಈಗ ಸೇರಿಸ್ಕೊಳತ್ತೇನೆ ಬಟಾಣಿ ನೆನೆಸಿಡಬೇಕಾಗಿತ್ತು ಬಟಾಣಿ ಖಾಲಿಯಾಗಿದ್ದರಿಂದ ನಾನು ಕಡಲೆಕಾಳನ್ನು ಸೇರಿಸ್ಕೊಳತ್ತೇನೆ ಏನೂ ಇಲ್ಲ ಅಂದರೆ ಒಂಥರ ಪ್ಲೇನ್ ಅನಿಸ್ತೈತಿ ಟೊಮ್ಯಾಟೊ ಬಾತು ಹಾಗಾಗಿ ನಾನು ಈ ಥರ ಬಟಾಣಿ ಇಲ್ಲೇ ಇದ್ದಾಗ ಕಡಲೆಕಾಳನ್ನು ಸೇರಿಸ್ಕೊಂಡಿರ್ತೀನಿ ಅದಾದಮೇಲೆ 2 ಕಪ್ ಅಕ್ಕಿಗೆ ನಾನು 4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡೇನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾನು ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೇನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ವಿಜಲ್ ಕೂಗಿಸ್ಕೊಳತ್ತೇನಿ ಈಗ 3 ವಿಜಲ್ ಕೂಗುವಷ್ಟೊತ್ತಿಗೆ ಚಿಂಟುನ ಸ್ನಾನ ಮಾಡಿಸಿ ಈಗ ಬುಧವಾರದ ಇನ್ಫಾರ್ಮ್ ಹಾಕತ್ತಿದ್ನಿ ಡೈಲಿ ಏನಂದರೆ ಈ ಕೆಲಸ ಎಲ್ಲ ನಮ್ಮ ಮನೆಯವ್ರು ಮಾಡ್ತಾಯಿದ್ರು ಅವ್ರದ್ದು ಶಿಫ್ಟ್ ಮಧ್ಯಾಹ್ನ ಇರ್ತಿತ್ತು ಹಾಗಾಗಿ ಅವ್ರು ಸ್ನಾನ ಮಾಡಿಸೋದು ಅವ್ನು ರೆಡಿ ಮಾಡಿಸೋದು ಅವರೇ ಮಾಡೋರು ಇವತ್ತು ಅವ್ರು ಇಲ್ಲೇ ಇದ್ದಕ್ಕೆ ನಿಜವಾಗ್ಲೂ ಕೆಲಸ ಎಲ್ಲ ನನಗೆ ಡಬಲ್ ಡಬಲ್ ಅನ್ಸತ್ತಿತ್ತು ಯಾಕಂದರೆ ಡೈಲಿ ಡೈಲಿ ಮಾಡ್ಕೊತಿದ್ರೆ ಅದು ಏನಾದಮೇಲೆ ಏನು ಮಾಡಬೇಕು ಅನ್ನೋದೊಂದು ನಮಗೆ ರೂಢಿಯಾಗಿಬಿಟ್ಟಿರ್ತೈತಿ ನಾನು ಅಷ್ಟೊತ್ತು ಕೆಲಸ ಅವರಿಗೆ ಡಬ್ಬ ರೆಡಿ ಮಾಡೋದು ಅದನ್ನು ಮಾಡ್ತಿದ್ನಿ ಅವರು ಚಿಂಟುನ ರೆಡಿ ಮಾಡೋದು ಸ್ನಾನ ಮಾಡಿಸೋದು ತಿನ್ನಿಸೋದು ಎಲ್ಲ ಅವ್ರು ಮಾಡೋರು ಸೊ ಅವ್ರದ್ದು ಬೆಳಗಿನ ಶಿಫ್ಟ್ ಐತಿ ಇವತ್ತು 6 ಗಂಟೆಗೆ ಹೋಗಿದ್ದಾರು ಸೊ ಅಲ್ಲಿ ಅನ್ನಕ್ಕಿಟ್ಟು ಬಂದು ಈಗ ಇವನ್ನ ರೆಡಿ ಮಾಡತ್ತಿದ್ನಿ ಶ್ರೇಯಸ್ ಅವ್ನ ಪಾಡಿಗೆ ಅವನ್ನೆಲ್ಲ ರೆಡಿಯಾಗಿದ್ದ ಈಗ ಆಲ್ರೆಡಿ ಹಂಗೆ ನನ್ನ ನೆಗಡಿ ಅಂತೂ ಇನ್ನೂ ಕಮ್ಮಿ ಆಗಿಲ್ಲ ನಿಮ್ಗೆ ಗೊತ್ತಾಗತ್ತಿರ್ಬೋದು ನಾನು ಲಾಸ್ಟ್ ವ್ಲಾಗ್ ಒಳಗೆ ಸ್ವಲ್ಪ ಕೆಮ್ಮತ್ತಿದ್ನಿ ನನಗೆ ಕೆಲವೊಬ್ಬರೆಲ್ಲ ಹೋಮ್ ರೆಮಿಡಿ ಎಲ್ಲ ಹೇಳಿದರು ಖುಷಿ ಆಯಿತು ನೀವು ಜೇನುತುಪ್ಪದ ಜೊತೆ ಮೆಣಸಿನ ಪುಡಿ ಎಲ್ಲ ತಿನ್ನ್ರಿ ಅಂತ ಹೇಳಿದರು ಅದು ಭಾಳ ಖುಷಿ ಆಯ್ತು ನಂಗೆ ನಾನಿನ್ನೂ ಸ್ವಲ್ಪ ಧ್ವನಿ ಅಷ್ಟು ಸರಿ ಹೋಗಿಲ್ಲ ನಂದು ನೆಗಡಿ ಎಲ್ಲ ಹೋದರೂ ನಂದು ಯಾವಾಗಿದ್ದರೂ ಕೆಮ್ಮಂತೂ ಹೋಗೋದೇ ಇಲ್ಲ ತುಂಬ ಲೇಟಾಗಿ ಹೋಗ್ತೈತಿ ಸೊ ಅವನ್ನೆಲ್ಲ ರೆಡಿ ಮಾಡಿ ಆಯಿತು ಡೈಲಿ ಅವರೇ ಮಾಡೋದ್ರಿಂದ ಇವತ್ತು ಸ್ವಲ್ಪ ನನಗೆ ಭಾಳ ಅರ್ಜೆಂಟ್ ಅರ್ಜೆಂಟ್ ಅನ್ಸತ್ತಿತ್ತು ಯಾವ್ದು ಮಾಡಲಿ ಏನು ಮಾಡಲಿ ಅನ್ನೋ ಥರ ತಲೆ ಕೆಡತ್ತಿತ್ತು ಚಿಂಟುಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವರ್ಕ್ ಕೊಟ್ಟಿದ್ರು ಅದನ್ನು ತೋರಿಸತ್ತಿದ್ದ ಅಂದರೆ ಇಲ್ಲಿ ಮಶ್ರೂಮ್ದು ಏನು ಜಾಗ ಐತಲ್ಲ ವೈಟ್ ವೈಟು ಅಲ್ಲಿ ರವೆ ಅಂಟಿಸ್ಕೊಂಡು ಬರೋಕೆ ಹೇಳಿದರು ನೈಟ್ ಮಲಗಬೇಕಾದ್ರೆ ನಾನು ಮಾಡಿಟ್ಟಿದ್ದೀನಿ ಬೆಳಗ್ಗೆ ಅದು ನೋಡತ್ತಿದ್ದ ಯಾವ ರೀತಿ ಬಂದತ್ತೆ ಅಂತೇಳಿ ಶ್ರೇಯಸ್ಸೂ ಏನೋ ಕೆಲಸ ಮಾಡತ್ತಿದ್ದ ಅವ್ನು ಸ್ಕೂಲ್ದೇನೋ ವರ್ಕ್ ಇತ್ತು ಅದನ್ನು ಮಾಡ್ಕೊಳತ್ತಿದ್ದ ಅವನು ಚಿಂಟುನ ರೆಡಿ ಮಾಡುವಷ್ಟೊತ್ತಿಗೆ ಈಗ ಬಿಸಿ ಬಿಸಿಯಾದ ಟೊಮ್ಯಾಟೊ ಬಾತ್ ರೆಡಿಯಾಗೈತಿ ಸ್ವಲ್ಪ ಉದುರುದ್ರ ಆಗಲಿ ಅಂತ ಹೇಳಿ ನಾನು ಸ್ವಲ್ಪ ನೀರು ಕಮ್ಮಿನೇ ಹಾಕಿದ್ನಿ ಯಾಕಂದ್ರೆ ಆಲ್ರೆಡಿ ಟೊಮ್ಯಾಟೊ ಬಾತ್ ಒಳಗೆ ನೀರಿನಂಶ ಇರ್ತೈತಿ ಮತ್ತು ಭಾಳ ಮೆತ್ತಗಾಗಿಬಿಟ್ರೆ ಟೊಮ್ಯಾಟೊ ಬಾತ್ ಚಲೋ ಆಗೋದಿಲ್ಲ ಟೊಮ್ಯಾಟೊ ಬಾತ್ ಆಗಲಿ ಈ ಪುಳಿಯೋಗರೆನ ಆಗಲಿ ಅಥವಾ ಪಲಾವ್ ಆಗಲಿ ಉದುರುದ್ರ ಆದ್ರೆ ಟೇಸ್ಟ್ ಅವು ಸೊ ಇಬ್ಬರಿಗೂ ನಷ್ಟ ಹಾಕಿ ಕೊಡತ್ತಿದ್ನಿ ಈ ಚಳಿಗೆ ಸ್ವಲ್ಪ ಬಿಸಿ ಬಿಸಿದ ತಿನ್ಬೇಕು ಅನಿಸ್ತತಿ ಸೊ ಬಿಸಿ ಬಿಸಿಯಾದ ಟೊಮ್ಯಾಟೊ ಬಾತ್ ಈಗ ತಿನ್ನಕ್ಕೆ ಕೊಡತ್ತೇನೆ ಅಷ್ಟಕ್ಕೆ ಅದಾದಮೇಲೆ ಶ್ರೇಯಸ್ಗೆ ಲಂಚ್ ಬಾಕ್ಸ್ ರೆಡಿ ಮಾಡಿಟ್ಟೇನಿ ಮತ್ತು ಚಿಂಟುಗೆ ದಾಳಿಂಬೆ ಹಣ್ಣು ಬಿಡಿಸಿ ಅದನ್ನು ಡಬ್ಬಾದ ಹಾಕಿಟ್ನಿ ನಾನು ನೈಟ್ ಇದನ್ನು ದಾಳಿಂಬೆ ಹಣ್ಣನ್ನು ಬಿಡಿಸಿದ್ರೆ ಸ್ವಲ್ಪ ಕೆಲಸ ಕಮ್ಮಿ ಆಕಿತ್ತು ಬೆಳಗ್ಗೆ ಮೊದಲು ಅರ್ಜೆಂಟ್ ಅರ್ಜೆಂಟಾಗಿದ್ದೀನಿ ಸೊ ಈಗ ಜಸ್ಟ್ ಬಿಡಿಸಿ ಡಬ್ಬಾಕ್ ಹಾಕಿದ್ದೀನಿ ಮತ್ತು ಶ್ರೇಯಸ್ ಲಂಚ್ ಬಾಕ್ಸ್ನಾಗ ಅವನು ಟೊಮ್ಯಾಟೊ ಬಾತ್ ತೊಗೊಂಡು ಹೊಂಟಾನು ಶ್ರೇಯಸ್ಸು ಸ್ನ್ಯಾಕ್ಸ್ ತೊಗೊಂಡು ಹೋಗೋಕೆ ಇಷ್ಟಪಡೋಂಗಿಲ್ಲ ಹಾಗಾಗಿ ಜಸ್ಟ್ ಲಂಚ್ ಅಷ್ಟೇ ತೊಗೊಂಡು ಹೋಗಿರ್ತಾನು ಇಬ್ಬರದ್ದು ಈಗ ರೆಡಿ ಆಯ್ತು ನೋಡಿರಿ ಅವರಿಬ್ಬರದ್ದು ಲಂಚ್ ಬಾಕ್ಸು ಮತ್ತು ಸ್ನ್ಯಾಕ್ಸ್ ಬಾಕ್ಸನ್ನು ಅವ್ರ ಬ್ಯಾಗ್ನೇ ಹಾಕಿಬಿಟ್ರೆ ನಂದು 90% ಕೆಲಸ ಮುಗ್ದಂಗನ ಸೊ ಎಲ್ಲ ರೆಡಿ ಮಾಡಿ ಇಡಕತ್ತಿದ್ನಿ ಅದನ್ನು ಇಟ್ಟು ಮುಂದಿನ ಕೆಲಸ ಮಾಡಿಬಿಡ್ತೇನೆ ಮತ್ತು ಅರ್ಜೆಂಟ್ ಅರ್ಜೆಂಟ್ನಾಗ ಆಟೋ ಬಂದುಬಿಟ್ರೆ ಇದನ್ನೆಲ್ಲ ರೆಡಿ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮತ್ತು ಚಿಂಟುಗೆ ಏನಂದ್ರೆ ಲಂಚ್ ಬಾಕ್ಸ್ ಒಳಗೆ ಏನು ಹಾಕಿದಾರು ಜಾಸ್ತಿ ಹಾಕ್ಯಾರೋ ಕಮ್ಮಿ ಹಾಕ್ಯಾರೋ ಅಂತ ಚೆಕ್ ಮಾಡ್ಯನ ತೊಗೊಂಡು ಹೋಗ್ಕನವ ಮತ್ತು ಇರಲಿಲ್ಲ ಅಂದ್ರೆ ಅವ್ನಿಗೆ ಹೇಳ್ದನ್ನ ನಾನು ಪ್ಯಾಕ್ ಮಾಡಿ ಇಟ್ಬಿಟ್ರಂತೂ ಮತ್ತೊಂದು ಸಾರಿ ಚೆಕ್ ಮಾಡ್ತಾನು
ಸೊ ನೀರೂ ಅಷ್ಟು ಅವ್ನು ಹೇಳಿದಷ್ಟನ್ನು ಹಾಕಬೇಕು, ಯಾಕಂದ್ರೆ ಅವ್ರ ಮ್ಯಾಮು ಫುಲ್ ನೀರು ಕುಡಿ ಅಂತಾರಂತ ಅವಂಗೆ ಅದಾಗಂಗಿಲ್ಲ. ಹಾಗಾಗಿ ಅವ್ನು ಹೇಳಿದಷ್ಟು ನೀರು ಹಾಕಬೇಕು. ಈಗ ಅವನಿಗೆ ಕ್ಲಾಸ್ ಟೆಸ್ಟ್ ಇತ್ತು, ಚಿಂಟುಗ ಓದ್ಕೊಂಡು ಕೂತ್ಕೊಂಡಿದ್ದ. ಮತ್ತು ಶ್ರೇಯಸ್ಸು ನಾಷ್ಟ ಮಾಡೋದಿದ್ದ, ಅವ್ನಿಗೆ ಹೇಳಿದ್ನಿ ನಾನು ನೀನು ತಿನ್ಕೊತ ಸ್ವಲ್ಪ ಸ್ವಲ್ಪ ಅವನಿಗೂ ತಿನ್ನಿಸು ಅಂಥೇಳಿ. ಮತ್ತು ಚಿಂಟುಗ ತಿನ್ನಂತ ಕೊಟ್ಬಿಟ್ರೆ ಅವ್ನು ಅರ್ಧಂಬರ್ಧ ತಿನ್ನು ಹೋಗ್ತಾನೋ, ಮತ್ತು ಸ್ಕೂಲೊಳಗೆ ಹಸು ಆಕತಿ. ಹಾಗಾಗಿ ನಂಗೆ ಸರಿ ಅನಿಸೋದಿಲ್ಲ, ಹೊಟ್ಟೆ ತುಂಬ ತಿಂದನ ಹೋಗಬೇಕು. ಚಿಂಟುಗೆ ಲೇಟ್ ಆಗತ್ತೆ ಅನ್ನೋದೊಂದು ಟೆನ್ಷನ್ನು. ಹಾಗಾಗಿ ಕ್ಲಾಕ್ ನೋಡತ್ತಿದ್ದ ಅವನು. ಇವತ್ತಂತೂ ಫುಲ್ ಒಂಥರ ಟೆನ್ಷನ್ ಟೆನ್ಷನ್ನಾಗನ ಆಯ್ತು ಅಂತ ಹೇಳ್ಬೋದು. ಎಲ್ಲ ಕೆಲಸ ಮೇನ ಚಿಂಟುನ ರೆಡಿ ಮಾಡಿ ತಿಂಡಿ ರೆಡಿ ಮಾಡಬೇಕು. ಅವನೇನಂದ್ರೆ ಲೇಟಾಗಿ ಎದ್ಬಿಡ್ತಾನೋ, ಸ್ವಲ್ಪ ಬೇಗ ಎದ್ಬಿಟ್ರೆ ಬೇಗ ಆಗಿಬಿಡ್ತತಿ. ಅವ್ನು ಹೇಳೋದೇ 7:30, 7:20 ಆ ಥರ. 8 ಗಂಟೆ ಅನ್ನೋ ಅಷ್ಟೊತ್ತಿಗೆ ಅವ್ನು ರೆಡಿ ಮಾಡಿ ಕೂರಿಸ್ಬೇಕು, ಆಮೇಲೆ ತಿಂಡಿ ತಿನ್ನೋಕೆ ಶುರು ಮಾಡ್ತಾನೆ ಅವನು. ಸ್ಕೂಲೊಳಗೆ ಏನಾದ್ರು ಓದ್ಕೊಂಬ ಅಂದ್ರೆ ಅವನಿಗೆ ಪರ್ಫೆಕ್ಟಾಗಿ ಹೋಗಲೇಬೇಕು. ಹಾಗಾಗಿ ನೈಟೆಲ್ಲ ಓದ್ಕೊಂಡು ಮಲಗಿದ್ದ. ಬೆಳಿಗ್ಗೆನೂ ಇನ್ನೊಂದು ಸಾರಿ ಅವನಿಗೆ ಪರ್ಫೆಕ್ಟಾಗಿ ಇನ್ನೊಂದು ಸಾರಿ ಓದ್ಕೊಂಡು ನೋಡ್ಕೊಂಡು ಹೋದಾಗಲೇ ಸಮಾಧಾನ. ಹಂಗೆ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಅವಂಗೆ ಕಂಪಲ್ಸರಿ ನಾನು ಸ್ವೆಟರ್ ಹಾಕಿ ಕಳಿಸಿರ್ತೇನೆ. ಸ್ವಲ್ಪ ಅವನಿಗೆ ಕೋಲ್ಡನ್ನು ಜಾಸ್ತಿ ಆಗ್ತಿರ್ತೈತಲ್ಲ, ಹಾಗಾಗಿ ಸ್ವೆಟ್ರ್ ಹಾಕ್ಕೊಳ್ದಂತೂ ಹೋಗೋದಿಲ್ಲ ಅವನು. ಮತ್ತು ಕ್ಲಾಸ್ ಒಳಗೆ ಫ್ಯಾನು ಹಾಕ್ತಾರೋ ನಂಗೆ ಚಳಿ ಆಗ್ತಿತ್ತಂತಾನು, ಹಾಗಾಗಿ ಮಿಸ್ ಮಾಡ್ದೆ ಅವಂಗೆ ಸ್ವೆಟರ್ ಹಾಕಿ ಕಳಿಸಿರ್ತೇನೆ ನಾನು. ಎಷ್ಟೇ ಬೇಗ ಇದ್ರೂ ಅವರಿಬ್ಬರು ಸ್ಕೂಲಿಗೆ ಹೋದ್ಮೇಲೇ ಮುಂದಿನ ಕೆಲಸನ ಆಗ್ತಾವೆ, ಇಲ್ಲ ಅಂದ್ರೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಬೇಗ ಎದ್ರೂ ಬರೀ ಅವ್ರ ತಿಂಡಿದ ಕೆಲಸ ಮಾಡಬೇಕಾಗತ್ತಿ ಅಥವಾ ಏನೋ ಒಂದು ಇದ್ದೇ ಇರ್ತಾವೆ. ಸೊ ಫೈನಲಾಗಿ ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತು, ಇನ್ನು ಚಿಂಟುನ ಆಟೋ ಬರೋವರೆಗೂ ವೇಟ್ ಮಾಡಬೇಕಷ್ಟ. ಆಮೇಲೆ ಇಬ್ಬರು ಸ್ಕೂಲ್ಗೆಲ್ಲ ಹೋದ್ಮೇಲೆ ನಾನು ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ವಾಷಿಂಗ್ ಮೆಷಿನ್ ಹಾಕಿ ಎಲ್ಲ ಸ್ನಾನ ಎಲ್ಲ ಕೆಲಸ ಎಲ್ಲ ಮುಗ್ದೇ ಹೋಯ್ತು ನಂದು. ಈಗ 9:30 ಆಗೈತಿ, ಎಷ್ಟು ಬಿಸಿಲು ಬಿದ್ದತ್ ನೋಡ್ರಿ. ಮೇನ್ ನನ್ನ ಖುಷಿಯಾಗಿದ್ದಂದ್ರೆ ಬಟ್ಟೆ ಎಲ್ಲ ಒಣಗ್ತಾವಲ್ಲ ಅನ್ನೋ ಒಂದು ಖುಷಿ ಆಗತ್ತಿತ್ತು, ಯಾಕಂದರೆ ನಿನ್ನೆ ವಾಶ್ ಮಾಡಿದ್ದೆಲ್ಲ ಮನೆಯೊಳಗೆ ಹಾಕ್ಬಿಟ್ಟಿದ್ನಿ, ಮತ್ತು ನೆನ್ನೆದೂ ಸೇರಿ ಹೊರಗಡೆ ಹಾಕತ್ತಿದ್ನಿ, ಯಾಕಂದ್ರೆ ಅವು ಸ್ಮೆಲ್ ಬಂದಂಗೆ ಆಗ್ತಾವಲ್ಲ, ಇನ್ನೂ ಹಸಿ ಹಸಿನ ಇದ್ದವು. ಹಾಗಾಗಿ ಇದೇನು 3-4 ದಿವಸ ಚಳಿಗಂತೂ ನನ್ನ ನೆಗಡಿ ಸೇರ್ಕೊಂಡಿದ್ದು ಇನ್ನೂ ಹೋಗಲ್ತು, ಅಷ್ಟು ಇದಾಗೈತೆ ನಂಗೆ. ಅದೇ ಯೋಚನೆ ಮಾಡ್ತಿರ್ತೀನಿ, ಮತ್ತಿನ್ನು ಚಿಕ್ಕ ಮಕ್ಕಳಿಗೆ ಎಷ್ಟು ಎಫೆಕ್ಟ್ ಆಗಬಾರ್ದಪ್ಪ ಈ ಚಳಿ ಅಂಥೇಳಿ. ಆದಷ್ಟು ನೀವು ಮಕ್ಕಳನ್ನ ಬೆಚ್ಚಗಿಡೋದು ಒಳ್ಳೆಯದು. ಈಗ ನನಗೆ ಮಾತಾಡಬೇಕಂದ್ರೆ ಧ್ವನಿನ ಅಷ್ಟು ಸರಿಯಾಗಿ ಬರವಲ್ತು, ಒಂಥರ ಕೆಮ್ಮ ಬರತ್ತಿತ್ತು. ಈಗ ಬಟ್ಟೆ ಎಲ್ಲ ಒಣಗಿ ಹಾಕಿದ್ರೆ ಇಷ್ಟು ಕೆಲಸ ಮುಗೀತು. ಅದಾದಮೇಲೆ ದೀಪ ಹಚ್ಚತ್ತಿದ್ನಿ ದೇವ್ರಿಗೆ. ಶುಕ್ರವಾರ ಮಾತ್ರ ಎಲ್ಲ ಡೀಪಾಗಿ ಎಲ್ಲ ದೇವ್ರ ಪೂಜಾ ಸಾಮಗ್ರಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ನಾನು ಪೂಜೆ ಮಾಡಿರ್ತೇನೆ. ಉಳಿದಿರೋ ದಿವಸ ಜಸ್ಟ್ ಹೂವು ಅಷ್ಟು ಚೇಂಜ್ ಮಾಡಿ ದೀಪ ಹಚ್ಚಿರ್ತೇನೆ ಅಷ್ಟು. ಡೈಲಿ ಅಷ್ಟು ನಂಗೆ ಟೈಮ್ ಇರೋದಿಲ್ಲ, ಅಷ್ಟೆಲ್ಲ ಡೀಪಾಗೆಲ್ಲ ಕ್ಲೀನ್ ಮಾಡೋಕ್ಕೆ ಪೂಜೆ ಮಾಡೋಕೆ ಆಗೋದಿಲ್ಲ. ಹಂಗೆ ಶುಕ್ರವಾರ ತುಂಬ ಟೈಮ್ ತೊಗೊಂಡು ನಾನು ಪೂಜೆ ಮಾಡೋದ್ರಿಂದ 2 ಗಂಟೆ ಅಂತೂ ಬೇಕೇ ಬೇಕು. ಅದಕ್ಕೆ ನಾನು ಇಬ್ಬರು ಸ್ಕೂಲಿಗೆ ಹೋದ್ಮೇಲೆ ಒಂದು 10 ಗಂಟೆಗೆ ಶುರು ಮಾಡಿದರೆ ಪೂಜೆ ಒಂದು 12 ಗಂಟೆವರೆಗಂತೂ ಆಗೇ ಆಗ್ತತಿ. ಹಂಗೆ ಈ ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅನ್ಸತ್ತಿತ್ತು, ಹೆಂಗೂ ಕೆಲಸ ಎಲ್ಲ ಮುಗೀತಲ್ಲ ಹಾಗಾಗಿ ಕಾಫಿ ಕುಡ್ಕೋ ಅಂತ ಮೊಬೈಲ್ ನೋಡತ್ತಿದ್ದೆ. ನನಗೆ ಅದೊಂದು ಅಭ್ಯಾಸ, ಇಲ್ಲ ಅಂದ್ರೆ ಊರಿಗೆ ಫೋನ್ ಮಾಡಿರ್ತಾನಲ್ಲ, ಇಲ್ಲ ಅಂದ್ರೆ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತೀನಿ, ಅವಾಗ ಮಾತಾಡ್ಕೊಂತ ಮನೆ ಕೆಲಸ ಮಾಡ್ತೀನಿ. ಒಂಥರ ಬೋರ್ ಅನಿಸೋದಿಲ್ಲ ನನಗೆ, ಒಟ್ಟು ಏನಾದರೂ ಒಂದು ಈ ಥರ ಬೋರ್ ಆಗದೆ ಇರೋ ಥರ ಕೆಲಸ ಮಾಡ್ತಿರ್ತೀನಿ. ಸುಮ್ಮನೆ ಸೈಲೆಂಟಾಗಿ ಕೆಲಸ ಮಾಡೋದಂದ್ರೆ ಯಾರಿಗೆ ಆಗಲಿ ಬೋರ್ ಆಗಿ ಆಗ್ತೈತಿ. ಸೊ ಅಂಥ ಟೈಮ್ನಾಗ ನಾನು ಊರಿಗೆ ಫೋನ್ ಮಾಡಿದಾಗ ಇಯರ್ಫೋನ್ ಹಾಕ್ಕೊಂಡು ಕೆಲಸ ಮಾಡ್ತಿರ್ತೀನಿ, ಇಲ್ಲಾಂದ್ರೆ ಟಿ ವಿ ಹಚ್ಕೊಂಡು ಸೀರಿಯಲ್ ನೋಡ್ಕೊಂತ ಏನಾದರೂ ತರಕಾರಿ ಕಟ್ ಮಾಡ್ಕೊಳ್ಳೋದು, ಈ ಥರ ಏನಾದರೂ ಒಟ್ಟು ಮಾಡ್ತಿರ್ತೇನೆ. ಇನ್ನೇನಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮುಂದಿನ ಕೆಲಸ ಮಾಡಬೇಕು. ನಮ್ಮ ಮನೆಯವ್ರದ್ದು ಫಸ್ಟ್ ಶಿಫ್ಟ್ ಅಂತ ಆಗಲೇ ಹೇಳೇನಿ, ಅವ್ರು 1 ಗಂಟೆಗೆ ಬರ್ತಾರೆ ಊಟಕ್ಕೆ, ಹಾಗಾಗಿ ಅವ್ರು ಬರೋಷ್ಟೊತ್ತಿಗೆ ಅಡುಗೆ ಕೆಲಸನೂ ಮಾಡಬೇಕು. ಆಲ್ರೆಡಿ ನಾನು ಬೆಂಡೆಕಾಯಿನೂ ಹೆಂಚಿಟ್ಟೇನಿ, ಮತ್ತು ಚಪಾತಿ ಹಿಟ್ಟನ್ನು ಕಲಸಿಟ್ಟೇನಿ, ಹಾಗಾಗಿ ಟೆನ್ಷನ್ ಇಲ್ಲ. ಅವ್ರು ಬರ್ತಾರೆ ಅನ್ನೋಷ್ಟೊತ್ತಿಗೆ ಪಲ್ಯ ಮಾಡಿ ನಾನು ಚಪಾತಿ ಮಾಡಬೇಕು. ಈಗ ಇಡ್ಲಿ ಮಾಡತ್ತಿದ್ದೆ ನಾನು, ರವೆ ಇಡ್ಲಿ ಮಾಡೋಕ್ಕೆ 2 ಗ್ಲಾಸಷ್ಟು ರವೆ ತೊಗೊಂಡೇನಿ. ಆಮೇಲೆ 2 ಗ್ಲಾಸ್ ರವೆಗೆ 1 ಗ್ಲಾಸಷ್ಟು ನಾನು ಉದ್ದಿನಬೇಳೆ ತೊಗೊಂಡೇನಿ. ನನಗೆ ಯಾಕೋ ಇದೇ ಮೆಥಡ್ ಕರೆಕ್ಟ್ ಅನ್ಸೋಕ್ಕೆ ಶುರು ಆಯಿತು. ಮೊದಲು 3 ಗ್ಲಾಸ್ ರವೆಗೆ 1 ಉದ್ದಿನಬೇಳೆ ತೊಗೋತಿದ್ನಿ, ಈಗ ಯಾಕೋ ನಂಗೆ 2 ಗ್ಲಾಸ್ ರವೆಗೆ 1 ಉದ್ದಿನಬೇಳೆ ತೊಗೊಂಡ್ಮೇಲೆ ಒಂಥರ ಪರ್ಫೆಕ್ಟ್ ಅನ್ಸಾಕತ್ತು, ಹಾಗಾಗಿ ಇದೇ ಮೆಥಡ್ ಒಳಗೆ ಮಾಡಿರ್ತೇನೆ. ಹಂಗೆ ಆಲ್ರೆಡಿ ಹೇಳ್ದಂಗೆ ಚಪಾತಿ ಹಿಟ್ಟು ಕಲಸಿಟ್ಟೇನಿ, ಅದಾದಮೇಲೆ ಬೆಂಡೆಕಾಯಿನೂ ಹೆಂಚಿಟ್ಟೇನಿ. 1 ವಾರ ಆಗಿತ್ತು ಬೆಂಡೆಕಾಯಿ ತಂದು, ಇನ್ನು ವೇಸ್ಟ್ ಆಗ್ತಾವಂಥೇಳಿ ಬೆಂಡೆಕಾಯಿ ಪಲ್ಯ ಮಾಡತ್ತೇನೆ. ಮತ್ತು ಕಾಯಿ ಟೊಮ್ಯಾಟೊ ಅದಾವು, ಇದನ್ನು ಚಟ್ನಿ ಮಾಡಬೇಕಂತ ಅಂದ್ಕೊಂಡೇನಿ. ಈಗ 12:30 ಆಗೈತಿ, ಬೆಂಡೆಕಾಯಿನ ಹುರ್ಕೊಳತ್ತಿದ್ನಿ ಪಲ್ಯ ಮಾಡೋಕ್ಕೆ.
ಈಗ 12:30 ಶುರು ಮಾಡಿದ್ರು ಅಡುಗೆ ಊಟ ಎಲ್ಲ ಮುಗಿಬೇಕಂದ್ರೆ 2:30 ಆಗಿ ಆಗ್ತೈತಿ. ಸೊ ನಾನೇನು ಮಾಡ್ತೀನಿ, ಬೇಗ ಅಡುಗೆ ಶುರು ಮಾಡಿಬಿಟ್ರೆ ಬೇಗ ಊಟನೂ ಆಗ್ತೈತಿ, ಬೇಗ ಫ್ರೀನೂ ಆಗ್ಬೋದು ಅಂಥೇಳಿ ಹೆಚ್ಚಾಗಿ ಲಘುನನ ಅಡುಗೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. 1:00 ಅಂತ ನಾವು ಶುರು ಮಾಡಿಬಿಟ್ರೆ ಮಧ್ಯಾಹ್ನ 3:30 ಆಗ್ತೈತಿ, ಬೇಡಪ್ಪ ಬೇಗನೆ ಊಟ ಮುಗಿಸೋಣ ಅಂತ ನಾನು ಯಾವಾಗಲೂ ಇದೇ ಟೈಮ್ಗೆನೆ ಶುರು ಮಾಡ್ಕೊಂಬಿಟ್ಟಿರ್ತೀನಿ. ಮತ್ತು ಪಲ್ಯಕ್ಕದು ಒಮ್ಮೆ ರಾತ್ರಿನೂ ಹೆಂಚಿಟ್ಕೊಂಡ್ಬಿಡ್ತೀನಿ, ಹಾಗಾಗಿ ದೊಡ್ಡ ಜಾಸ್ತಿ ಕೆಲಸ ಅನಿಸೋದಿಲ್ಲ. ಮತ್ತು ಈ ಕಡೆ ಟೊಮ್ಯಾಟೊ ಚಟ್ನಿ ಮಾಡೋಣ ಅಂಥೇಳಿ ಈ ಸೈಡು ಟೊಮ್ಯಾಟೊ ಹುರ್ಕೊಳತ್ತಿದ್ದೆ. ನಂಗೆ ಟೊಮ್ಯಾಟೊ ಚಟ್ನಿ ಅಂದ್ರೆ ಭಾಳ ಇಷ್ಟ, ಮತ್ತು ಶ್ರೇಯಸ್ ಚಿಂತೂ ಭಾಳ ಇಷ್ಟಪಡ್ತಾರೆ. ಸ್ಕೂಲಿಂದ ಬಂದ ತಕ್ಷಣ ಅವರು ಕೂಡ ಚಪಾತಿ ಪಲ್ಯ ಈ ಥರ ಇದ್ರೆ ಅವ್ರಿಗೂ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಚಪಾತಿ ನಾನು ಎಕ್ಸ್ಟ್ರಾನ ಮಾಡಿಟ್ಬಿಡ್ತೀನಿ. ಒಂದೊಂದು ಸಾರಿ ಬಿಸಿದೂ ಮಾಡಿಕೊಟ್ಬಿಟ್ಟಿರ್ತೀನಿ. ಅದಾದಮೇಲೆ ಈಗ ಪಲ್ಯ ಚಟ್ನಿ ಎರಡೂ ರೆಡಿ ಆಯಿತು, ನಾನು ಚಪಾತಿ ಮಾಡ್ಕೊಳತ್ತಿದ್ದೆ. ನಾನು ಕಂಪಲ್ಸರಿ ಮಧ್ಯಾಹ್ನ ಚಪಾತಿ ರೊಟ್ಟಿ ಮುದ್ದೆ ಈ ಥರ ಮಾಡೇ ಮಾಡ್ತೀನಿ, ಬರೀ ಅಣ್ಣ ಅಂತೂ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ, ಮತ್ತು ನನಗೂ ಇಷ್ಟ ಆಗೋದಿಲ್ಲ. ಬಿಸಿ ಬಿಸಿ ಚಪಾತಿ, ಇನ್ನು ನಮ್ಮ ಮನೆಯವ್ರು ಕೂಡ ಆಲ್ರೆಡಿ ಬಂದರು, ಊಟ ಮಾಡಬೇಕು. ಹಂಗೆ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಯಾಕೋ ಕಣ್ಣು ಉರಿ ಒಂಥರ ಜ್ವರ ಬಂದಂಗೂ ಅನ್ಸತ್ತಿತ್ತು ಲೈಟಾಗಿ. ನನಗೆ ಇವತ್ತು ಮಾತಾಡೋಕ್ಕೂ ಆಗಲಿಲ್ಲ, ಜಸ್ಟ್ ನಾನು ಕ್ಯಾಮ್ರಾ ಇಟ್ಟು ನನ್ನ ರುಟೀನ್ನ ತೋರಿಸಿದ್ದೀನಿ. ಜಾಸ್ತಿ ಮಾತಾಡೋನು, ಇನ್ನೊಂದು ಸ್ವಲ್ಪ ನಾನು ಏನಾದರೂ ಟಿಪ್ಸ್ ಕೊಡೋನು, ಏನಾದರೂ ಅಡುಗೆ ತೋರಿಸೋನು ಅಂದ್ರೂ ನನಗೆ ಆಗುವಲ್ತಾಗಿತ್ತು, ಯಾಕೋ ಒಂಥರ ಹುಷಾರಿಲ್ಲಂಗೆ ಅನ್ಸತ್ತಿತ್ತು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ಹೆಚ್ಚಿನ ವಿಡಿಯೋಗಳು ನೀವು ನೋಡ್ಬೋದು. ಮತ್ತೆ ಸಿಗೋಣಂಥ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.